ಎಫ್ ಸೇರಿದ್ರೆ ಒಂದು ಪುಷ್ಪ ಅಂತ ಅದೆಲ್ಲ ಸುಳ್ಳು 100 ಪುಷ್ಪ ಸೇರಿದ್ರೆ ಬೇಕಾದ್ರೆ ಒಂದು ಕೆಜಿ ಎಫ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಯಾನ್ ಎಡಿಟರ್ ಕ್ರಿಯೇಷನ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಥರ ಡಿಮೆಂಡ್ ಹೆಸರದು ಸ್ಟೇಟಸ್ ಎಡಿಟ್ ಮಾಡೋದು. ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಯಾರು ಹೊಸಬ್ರು ನನ್ನ ಚಾನಲ್ ಬಂದಿದ್ದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಥರ ಎಡಿಟಿಂಗ್ ವಿಡಿಯೋ ತರ್ತಾ ಇರ್ತೀನಿ. ನಡಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, 9:16 ಸೆಟ್ ಮಾಡ್ಕೊಬೇಕು. ಬ್ಯಾಕ್ಗ್ರೌಂಡ್ ಬ್ಲ್ಯಾಕೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ವಿಡಿಯೋ ಆ್ಯಡ್ ಮಾಡ್ಕೊಬೇಕು, ನಾನು ಎಕ್ಸ್ಪೋರ್ಟ್ ಕೊಟ್ಟಿದ್ದೆ. ವಿಡಿಯೋ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತೆ, ಇಲ್ಲಿ ಅಲರ್ಟ್ ಮೆಷನಿಗೆ ಹೋಗಿ ಇಮೇಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಎಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟು ಇದನ್ನು 14 ಸೆಕೆಂಡು ಕರೆಕ್ಟಾಗಿ 14 ಸೆಕೆಂಡಿಗೆ ಬಂದು ಕಟ್ ಮಾಡ್ಕೊಬೇಕು. ಇದಾದಮೇಲೆ ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕು. ಇದು ಅಷ್ಟೇ, ನಿಮ್ಮ ಹತ್ರ ಇಲ್ಲ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೀಯಾಗಿ ಸಿಗುತ್ತೆ, ಜಾಯ್ನ್ ಆಗಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಸೇವ್ ಮಾಡಿ ಟೆಲಿಗ್ರಾಮ್ ಇರುತ್ತೆ, ನಾನೇನು ಪಿಕಾ ಸ್ಟೈಲ್ ಸೇವ್ ಮಾಡಿದ್ದೆ ಅದಕ್ಕೆ ಪಿಕಾ ಸ್ಟೈಲ್ ಐತೆ. ಇದನ್ನು ಕ್ಲಿಕ್ ಮಾಡಿ 3 ಡಾಟ್ಸಿಗೆ ಹೋಗಿ ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟರೆ ಅದು ಪೂರ್ತಿ ಫಿಲ್ ಆಗುತ್ತೆ. ನೆಕ್ಸ್ಟು ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡಿಗೆ ಬಂದು ನಾನು 3-4 ಸೆಕೆಂಡ್ ಬೇಕು ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಷ್ಟು ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇದ್ರ ಮೇಲೆ ತಗೊಳ್ಳಿ, ಪ್ಲಸ್ ಮಾಡಿ ಮೀಡಿಯಾಗೆ ಹೋಗಿ ನೆಕ್ಸ್ಟ್ ಫೋಟೋ ತಗೊಬೇಕು. ಇದು ಅಷ್ಟೇ, 3 ಡಾಟ್ಸಿಗೆ ಹೋಗಿ ಫಿಲ್ ಕಂಪೋಸಿಷನ್ ಕ್ಲಿಕ್ ಮಾಡಬೇಕು. ಇದು ಅಷ್ಟೇ, 3 ಸೆಕೆಂಡ್ ಇಲ್ಲ 4 ಸೆಕೆಂಡ್ ತಗೊಬೇಕು. ಮತ್ತು ಪ್ಲಸ್ಸಿಗೆ ಹೋಗಿ ಮೀಡಿಯಾಗೆ ಹೋಗಿ ಇದೇ ಥರ ನಿಮಗೆ ಯಾವ್ದ್ಯಾವ ಫೋಟೋ ಬೇಕೋ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ನಾನು ಒಂಚೂರು ಸ್ಪೀಡಾಗಿ ಮಾಡಿ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಇವಾಗ ಎಲ್ಲ ಫೋಟೋ ಆ್ಯಡ್ ಮಾಡೋಕ್ಕಾಗೈತೆ. ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಬೇಕು. ಅದಕ್ಕೆ ಇದು XML ಫೈಲ್ ಕ್ರಿಯೇಟ್ ಮಾಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಫ್ರೀಯಾಗಿ ಇಂಪೋರ್ಟ್ ಮಾಡ್ಕೊಂಡು ಪ್ರಾಜೆಕ್ಟಿಗೆ ಹೋಗಿ ಈ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿ ಇಂಪೋರ್ಟ್ ಆಗಿರ್ತಾರೆ ಅದನ್ನು. ಅದೇ ಏನು ಮಾಡಿ ಅಂದರೆ ಇಲ್ಲಿ ಫೋಟೋಗೆ ಬಂದು ಇದ್ರ ಫೋಟೋನ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸ್ ಕೊಡಿ. ಅದನ್ನು ಬ್ಯಾಕ್ ಬಂದು ಹೊಸ ಪ್ರಾಡಕ್ಟ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಇಮೇಜ್ ಐತಲ್ಲ ಅಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ನೋಡ್ಬೋದು ಇವಾಗ ಎಫೆಕ್ಟ್ ಆಗ್ತೈತಲ್ಲೇ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ 3 ಡಾಟ್ಸಿಗೆ ಹೋಗಿ. ಇದೇ ಥರ ಯಾವ್ಯಾವ ಇಮೇಜ್ ಐತೆ ಅಲ್ಲಿಗೆ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಎಲ್ಲ ಇಮೇಜಿಗೂ. ಇವಾಗೆಲ್ಲ ಇಮೇಜಿಗೆ ಪೇಸ್ಟ್ ಆಯಿತೆ. ಇವಾಗ ಎಫೆಕ್ಟ್ ಆ್ಯಡ್ ಮಾಡಬೇಕು, ಡಿಮೆಂಡ್ ಎಫೆಕ್ಟು. ಇಲ್ಲಿ ಬಂದು ಪ್ಲಸ್ಸಿಗೆ ಹೋಗಿ ಮೀಡಿಯಾಗೆ ಹೋಗಿ ಎಫೆಕ್ಟ್ಸು ಇನ್ನೊಂದು ಡೌನ್ಲೋಡ್ಸಲ್ಲಿ ಇರುತ್ತೆ, ಇದು ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇವ್ ಆಗುತ್ತೆ, ಅಲ್ಲ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು. ಡಿಮೆಂಡ್ ಎಫೆಕ್ಟು ಇಲ್ಲೈತೆ. ಇವಾಗಿದು ಕರೆಕ್ಟಾಗಿ ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ಸಿಗೆ ಹೋಗಿ ಫಿಲ್ ಕಂಪೋಸಿಷನ್ ಮೇಲೆ ಕೊಟ್ಟು ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಲಾಸ್ಟ್ವರೆಗೂ ತಗೊಂಬರ್ರಿ. ಇಲ್ಲಾಂದರೆ ಇಲ್ಲೇ ಐತಲ್ಲ, ಇದು ಕರೆಕ್ಟಾಗಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಎಷ್ಟು ಬೇಕಷ್ಟು ದೊಡ್ಡದು ಇದು ಮಾಡ್ಕೊಬೋದು, ಸಣ್ಣದು ದೊಡ್ಡದು ಮಾಡ್ಕೊಬೇಕು, ಇಲ್ಲಿ ದೊಡ್ಡದು ಮಾಡ್ಕೊಳ್ಬೇಕಾದ್ರೆ ನೀವಿದ್ರೆ. ನೆಕ್ಸ್ಟು ಲಾಸ್ಟಿಗೆ ಬಂದು ಇದು ಜಾಸ್ತಿ ಆಗಿರುತ್ತೆ ಅದಕ್ಕೆ ಇಲ್ಲಿಗೆ ಲಾಸ್ಟಿಗೆ ಬಂದು ಇಷ್ಟು ಕಟ್ ಮಾಡ್ಕೊಳ್ಳಿ.
ನೆಕ್ಸ್ಟು ಇದ್ರ ಮೇಲೆ ಏನು ಮಾಡ್ಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಹೋಗಿ ಲೈಟ್ನಿಂಗ್ ಹೋಗಿ ಸ್ಕ್ರೀನ್ ಕೊಡಿ. ನೋಡಿ ಸ್ಕ್ರೀನ್ ಆಯಿತು, ಬರ್ತೈತೆ ಇಲ್ಲಿ ಎಫೆಕ್ಟ್ಸು. ನೆಕ್ಸ್ಟು ಇದರಿಂದ ಇನ್ನೊಂದು ಎಫೆಕ್ಟ್ಸು, ಅದು ಅಷ್ಟೇ ಟೆಲಂ ಗ್ರೂಪಲ್ಲಿ ಹಾಕಿರ್ತೀನಿ, ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಕೊಟ್ಟು ಎಫೆಕ್ಟ್ಸಿಗೆ, ಅದು ಇಲ್ಲೆಲ್ಲೋ ಐತೆ, ಹ್ಞೂ ಇಲ್ಲೈತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ, ಇದು ಲಾಸ್ಟ್ವರೆಗೂ ಬಂದು ಫಸ್ಟು ಇಷ್ಟು ತೆಗೆದಾಕ್ಬಿಡಿ. ಇಲ್ಲ ನಿಮ್ಗೆ ಯಾವ್ದು ಎಲ್ಲಿಂದ ರೆಡ್ ಇರಬೇಕೋ ನಾನು ಅಲ್ಲಿಂದ ಇದು ಮಾಡ್ಕೊಳ್ಳಿ. ನಾನು ಇಲ್ಲಿಂದ ಬಂದು ಇಷ್ಟು ಕಟ್ ಮಾಡಿ, ಇಲ್ಲ ಫಸ್ಟು 3 ಡಾಟ್ಸ್ ಹೋಗಿ ಫುಲ್ ಕಂಪನ್ಸೇಷನ್ ಕೊಟ್ಟು ಆಮೇಲೆ ಕಟ್ ಮಾಡಿ. ಡ್ಯಾಮ್ ಇರ ಮೇಲೆ ಕ್ಲಿಕ್ ಮಾಡಿ ಇದ್ರ ಆಡಿಯೋ ಫುಲ್ ಮ್ಯೂಟ್ ಮಾಡಿಬಿಡಿ. ಎರಡುದುವ ನೋಡಿ ಇವಾಗ ಆಯಿತು. ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಲಾಸ್ಟಿಗೆ ತಗೊಂಬಂದ್ಬಿಡಿ. ಇಲ್ಲಿದೆ ಇದ್ರ ಮೇಲೆ ಫೋಟೋ ಮೇಲೆ ಬರಬೇಕು. ಓ ಇದ್ರ ಮೇಲೆ ಬಂದ್ಬಿಟ್ಟೈತೆ, ಹಂಗೆ ತಡೀರಿ ಒಂಚೂರು. ಇದು ಕೆಳಗೆ ಬರಬೇಕಾದ ಪೂರ್ತಿ ಲಾಸ್ಟಿಗೆ ಫುಲ್ ಮೇಲೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಲಾಸ್ಟಿಗೆ ಬಂದಿದ್ದು ಎಳೆಯಿರಿ. ಆಮೇಲೆ ಇಲ್ಲಿಂದ ಬಂದು ಫುಲ್ ಲಾಸ್ಟಿಗೆ ಹೋಗಿ ಇದು ಫಸ್ಟ್ನೇ ಎಳೆಯಿರಿ. ಇವಾಗ ನೋಡ್ಬೋದು ಇದ್ರ ಮೇಲೆ ಹೋಗಿ ಬ್ಲೆಂಡಿಂಗ್ ಹೋಗಿ ಲೈಟ್ನಿಂಗ್ ಹೋಗಿ ಸ್ಕ್ರೀನು. ಇವಾಗ ಪ್ಲೇ ಮಾಡ್ತೀನಿ. ಇವಾಗ ನೋಡ್ಬೋದು ನೀಟಾಗಿ ಬರ್ತೈತೆ. ಆಮೇಲೆ ಇಲ್ಲಿ ಕೆಳಗಡೆ ನೇಮ್ ಬೇಕಾದ್ರೆ ಹಾಕೊಬೋದು. ಇಷ್ಟೇ ಫ್ರೆಂಡ್ಸ್ ಎಕ್ಸ್ಪರ್ಟಿಗೆ ಹೋಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.